ಆತ್ಮೀಯ ವೀಕ್ಷಕರೇ, ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 9ನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದ ಮಾಡೆಲ್ ಕ್ವಶನ್ ಪೇಪರನ್ನು ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ಈಗ ಆಲ್ರೆಡಿ ನಾನು ಬೋರ್ಡಿಂದ ಬಿಡುಗಡೆ ಮಾಡಿರುವಂತಹ ಮೌಲ್ಯಾಂಕನದ ಪ್ರಶ್ನೆ ಪತ್ರಿಕೆಯನ್ನು ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದ್ದೀನಿ. ಅದರ ಲಿಂಕು ಡಿಸ್ಕ್ರಿಪ್ಷನ್ ಇರುತ್ತೆ. ಮತ್ತು ನೀವು ಬರೆಯುವಂತಹ, ನಾಳೆ ಬರೆಯುವಂತಹ ಎಕ್ಸಾಮ್ಗೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಸಹ ನಾನು ಉತ್ತರದೊಂದಿಗೆ ಡಿಸ್ಕಷನ್ ಮಾಡಿದೆ. ಅದರ ಲಿಂಕು ಡಿಸ್ಕ್ರಿಪ್ಷನಲ್ಲಿರುತ್ತೆ. ಸೊ ಇದು ಇನ್ನೊಂದು ಪ್ರಶ್ನೆ ಪತ್ರಿಕೆಯನ್ನು ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಹಾಗಾಗಿ ಒಂದು 3 ಪ್ರಶ್ನೆ ಪತ್ರಿಕೆಯನ್ನು ನೀವು ಚೆನ್ನಾಗಿ ರಿವೈಸ್ ಮಾಡಿದರೆ ನಿಮ್ಮ ಎಕ್ಸಾಮ್ಗೆ ತುಂಬ ಚೆನ್ನಾಗಿ ಅಂಕಗಳನ್ನ ಗಳಿಸ್ಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ವಿಡಿಯೋನ ಮಾಡ್ತಾ ಇದ್ದೀನಿ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಪ್ಯಾಟ್ರನ್ ಗೊತ್ತಿದೆ ಮಕ್ಕಳ ನಿಮಗೆ. ಇಲ್ಲಿ ಶೀಟನ್ನು ಕೊಟ್ಟಿರ್ತಾರೆ, ನಿಮ್ಮ ಹೆಸರು, ಸ್ಯಾಟ್ಸ್ನವರು ಸಹಿಯನ್ನು ಹಾಕಬೇಕು. ಇನ್ನುಳಿದ ನಿಮ್ಮ ಇನ್ವಿಜಿಲೇಟರ್ ಅದನ್ನು ಕಂಪ್ಲೀಟ್ ಮಾಡ್ತಾರೆ. ನೆಕ್ಸ್ಟ್ ನಾವು ಡೈರೆಕ್ಟ್ ಫಸ್ಟ್ ಮೇನಿಗೆ ಹೋಗೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಸರಿಯಾದದ್ದನ್ನು ಆರಿಸಿ ಕ್ರಮಾಕ್ಷರದೊಡನೆ ಬರೆಯಿರಿ. ಮೊದಲನೇದು, ಕನ್ನಡ ವರ್ಣಮಾಲೆಯಲ್ಲಿ ಈ ಅಕ್ಷರಗಳನ್ನು ಅನುನಾಸಿಕ ಅಕ್ಷರಗಳು ಅಂತ ಹೇಳಿ ಕರೀತಾರೆ. ಸೊ ಇಲ್ಲಿ ಕೊಟ್ಟಿರೋ ಇವು 4ರಲ್ಲಿ ನೋಡಿ, ಇದು ಸ್ವರಗಳು, ಇವು ಸ್ವರಗಳು, ಇವು ವ್ಯಂಜನಗಳು. ಸೊ ಇವು ನಾ ಇದು ಅನುನಾಸಿಕ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಎರಡನೇದು, ತಾವು ಹೇಳಿದರೆ ಖಂಡಿತವಾಗಿಯೂ ಅವರು ತಮ್ಮ ಕೆಲಸವನ್ನು ಮಾಡಿಕೊಡುತ್ತಾರೆ. ಈ ವಾಕ್ಯದಲ್ಲಿ ಆತ್ಮಾರ್ಥಕ ಸರ್ವನಾಮ ಅದು ತಾವು ಆಗುತ್ತೆ. ತಾವು ಹೇಳಿದರೆ, ಸೊ ಅದು ಆತ್ಮಾರ್ಥಕ. ಹಾಗಾಗಿ ಕೊಟ್ಟಿರೋ ಈ 4ರಲ್ಲಿ ತಾವು ಸರಿಯಾದ ಉತ್ತರ. ಮೂರನೇದು, ಗುರುಗಳ ಹಿತೋಪದೇಶ ಬದುಕಿಗೆ ದಾರಿ ದೀಪ. ಇಲ್ಲಿ ಹಿತೋಪದೇಶ ಯಾವ ಸಂಧಿಗೆ ಉದಾಹರಣೆ? ಹಿತೋಪದೇಶ, ಹಿತ ಪ್ಲಸ್ ಉಪದೇಶ, ಇಲ್ಲಿ ಗುಣಸಂಧಿಗೆ ಬರುತ್ತೆ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 4ನೇ ಪ್ರಶ್ನೆ, ಸಂಬೋಧನೆಯ ಮುಂದೆ ಹಾಗೂ ಕರ್ತೃಕರ್ಮ ಕ್ರಿಯಾಪದಗಳಿಗೆ ಬೇರೆ ಬೇರೆ ವಿಶೇಷಣಗಳು ಬರುವಾಗ ಕೊನೆಯ ವಿಶೇಷಣ ಬಿಟ್ಟು ಉಳಿದವುಗಳ ಮುಂದೆ ಈ ಲೇಖನ ಚಿಹ್ನೆ ಬಳಸುತ್ತಾರೆ. ಪೂರ್ಣವಿರಾಮ, ಭಾವಸೂಚಕ, ಅಲ್ಪವಿರಾಮ, ಅರ್ಧವಿರಾಮ. ಸೊ ಸರಿಯಾದ ಉತ್ತರ ಅಲ್ಪವಿರಾಮ. ನೆಕ್ಸ್ಟ್ 5ನೇ ಪ್ರಶ್ನೆ, ಸೊ ಇದರಲ್ಲಿ ಈ ಪದದ ಹೊಸಗನ್ನಡ ರೂಪ ಬರೀಬೇಕು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಇದು ಸಂಸ್ಕೃತವು, ಸಂಸ್ಕೃತವನ್ನು, ಸಂಸ್ಕೃತಕ್ಕೆ ಸಂಸ್ಕೃತ. ಸೊ ಹೊಸಗನ್ನಡ ರೂಪ ಸಕ್ಕದಂಗೆ ಹೊಸಗನ್ನಡ ರೂಪ ಸಂಸ್ಕೃತವನ್ನು ಆಗುತ್ತೆ. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಹೆದ್ದಾರಿಯ ಇಕ್ಕೆಲಗಳಲ್ಲಿ ಮರಗಳನ್ನು ನೆಟ್ಟಿದ್ದಾರೆ. ಹೆದ್ದಾರಿ, ಹಿರಿದಾದ ಪ್ಲಸ್ ದಾರಿ, ಸೊ ಅದು ಕರ್ಮಧಾರೆ, ವಿಶೇಷಣವನ್ನು ಸೂಚಿಸ್ತಾ ಇದೆ. ಹಾಗಾಗಿ ಅದು ಕರ್ಮಧಾರೆಯ ಸಮಾಸ. ಸೊ ನೆಕ್ಸ್ಟು 2nd ಮೇನಿಗೆ ಹೋಗೋಣ. ಈ ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ 3ನೆಯ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ. ಇಲ್ಲಿ 7ನೇ ಪ್ರಶ್ನೆ, ಮಾಡಲಿ ವಿದ್ಯರ್ಥಕ ಕ್ರಿಯಾಪದ, ಮಾಡನು ನಿಷೇಧಾರ್ಥಕ ಕ್ರಿಯಾಪದ. ಕಂದ ಪದ್ಯದಲ್ಲಿ 4 ಸಾಲುಗಳು, ಷಟ್ಪದಿಗೆ ಬಂದರೆ 6 ಸಾಲುಗಳು. ಸಾಕು ಕ್ರಿಯಾರ್ಥಕ ವ್ಯಯ, ಡಣಡಣ ಅನುಕರಣ ವ್ಯಯ. ಸಪ್ತಮಿ ಅಲ್ಲಿ ಪ್ರಥಮ ವಿಭಕ್ತಿ ಉ, ಹಾಗಾಗಿ ಇದಿಷ್ಟು ಬರೆದ್ರೆ 4 ಅಂಕ ಸಿಗುತ್ತೆ. ನೆಕ್ಸ್ಟ್ 3rd ಮೇನ್, ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಬರೆಯಿರಿ. ಇಲ್ಲಿ ಗದ್ಯ ಭಾಗ ಇದೆ ಮಕ್ಕಳ, ಈ ಗದ್ಯ ಭಾಗವನ್ನು ಓದ್ಕೊಳ್ಳಿ ನೀವು. ಸೊ ಓದ್ಕೊಂಡ್ರೆ ನಿಮಗೆ ಈ ಆನ್ಸರನ್ನು ಮಾಡ್ಬೋದು. 11ನೇದು, ಯಾರಿಗೆ ಸ್ನೇಹಪರನಾಗಿರು ಎಂದು ರಾಮ ಭರತನಿಗೆ ಹೇಳುತ್ತಾರೆ? ವೃದ್ಧರಿಗೂ ತರುಣರಿಗೂ, ಸೊ ಇಬ್ಬರಿಗೂ ಸ್ನೇಹಪರರಾಗಿರಲು ಹೇಳುತ್ತಾನೆ. ನೆಕ್ಸ್ಟ್, ಆದಾಯವು ಯಾವುದರಿಂದ ಹೆಚ್ಚಿರಬೇಕು? ಆದಾಯವು ವ್ಯಯಕ್ಕಿಂತ ಹೆಚ್ಚಾಗಿರಬೇಕು. 13ನೇದು, ಸಂಪತ್ತು ಯಾವುದಕ್ಕೆ ವಿನಿಯೋಗವಾಗಬೇಕು? ಸಂಪತ್ತು ಎಲ್ಲವೂ ರಾಜ್ಯದ ಅಭಿವೃದ್ಧಿಯ ಕೆಲಸ ಕಾರ್ಯಗಳಿಗೆ ವಿನಿಯೋಗವಾಗಬೇಕು. ಯಾವ ಮಾರ್ಗವನ್ನು ಹಿಡಿಯಬೇಡ ಎಂದು ರಾಮ ಹೇಳ್ತಾನೆ? ಅನರ್ಥ ಅನ್ಯಾಯದ ಮಾರ್ಗವನ್ನು ಹಿಡಿಬಾರದು ಅಂತ ರಾಮ ಹೇಳ್ತಾನೆ. ಸೊ ನೋಡಿ, ಸುಲಭವಾಗಿ 4 ಅಂಕಗಳನ್ನ ಗದ್ಯಭಾಗ ಇರುತ್ತೆ, ಓದ್ಕೊಳ್ಳಿ, ಆನ್ಸರ್ ಮಾಡಿ. ಕೊಟ್ಟಿರುವ ಪದ್ಯಭಾಗವನ್ನು ಓದಿಕೊಂಡು 15 ಮತ್ತು 16ನೇ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. ಭರತ ಭೂತಳಕ್ಕೆ ಸಿಂಗಾರವಾದ ಯೋಧ್ಯ ಪುರದಳು ಮುಲೋಕ ಪೋಗಳೆ ಭರತ ಚಕ್ರೇಶ್ವರ ಸುಖಬಾಳು ತಿರ್ದನ ಸಿರಿಯನಿನ್ನ ಬರ್ಣಿಪೆನು. ಭರತನು ಯಾವ ನಗರವನ್ನು ಆಳುತ್ತಿದ್ದನು? ಭರತನು ಭೂತಳಕ್ಕೆ ಸಿಂಗಾರವಾದ ಅಯೋಧ್ಯ ನಗರವನ್ನು ಆಳ್ತಾ ಇದ್ದ. ಭರತನನ್ನು ಹೊಗಳುತ್ತಿದ್ದ 3 ಲೋಕಗಳು ಯಾವ್ಯಾವು? ದೇವಲೋಕ, ಮೃತ್ಯುಲೋಕ, ಪಾತಾಳಲೋಕ. ನೆಕ್ಸ್ಟ್, ಭುವಿಯಲ್ಲಿ ಭುಜಂಗ ಭಯ, ಆಕಾಶದಲ್ಲಿ ಗಿಡುಗನ ಭಯ, ಆವರಿಸಿದ್ದರೂ ಅಳುಕದೇ ರೆಕ್ಕೆ ಬಿಚ್ಚಿ ಹಾರುವುದು ಪುಟ್ಟ ಹಕ್ಕಿ.
ಸೊ ಇಲ್ಲಿ ಭೂಮಿ ಆಕಾಶದಲ್ಲಿ ಪುಟ್ಟ ಹಕ್ಕಿಗೆ ಯಾರ ಭಯವಿದೆ? ಸೊ ಪುಟ್ಟ ಹಕ್ಕಿಗೆ ಭೂಮಿಯಲ್ಲಿ ಭುಜಂಗನ ಭಯ, ಆಕಾಶದಲ್ಲಿ ಗಿಡುಗನ ಭಯ ಇದೆ. ನೆಕ್ಸ್ಟ್ ಫೋರ್ತ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 18 ಮತ್ತು 19ಕ್ಕೆ ನೀಡಿರುವ ಗದ್ಯ ಓದಿಕೊಂಡು ಉತ್ತರಿಸಿ. ಸೊ ಗದ್ಯವನ್ನು ಮಕ್ಕಳ ಮನಸ್ಸಿನಲ್ಲೇ ಓದ್ಕೊಳ್ಳಿ. ನಾನಿಲ್ಲಿ ನಿಮ್ಗೆ ಆನ್ಸರ್ ಮಾರ್ಕ್ ಮಾಡಿಕೊಟ್ಟಿದ್ದೀನಿ ನೋಡಿ. 18ನೇದು, ಸ್ವಾಮಿಯವರನ್ನು ನೋಡಿದರೆ ಭೈರಪ್ಪ ಅವರಿಗೆ ಏಕೆ ಅದ್ಭುತ ಐಶ್ವರ್ಯಗಳು ಆಗ್ತಿರಲಿಲ್ಲ? ಯಾಕೆಂತ ಹೇಳಿದ್ರೆ ಒಬ್ಬ ಮೇಧಾಶಕ್ತಿ ಉಳ್ಳಂತಹ ಯಾವ ವ್ಯಕ್ತಿಯಾದರೂ ಅವರಂತೆ ಹಲವು ಕ್ಷೇತ್ರಗಳಲ್ಲಿ ಆಸಕ್ತಿಯನ್ನು ಬೆಳೆಸಿಕೊಂಡು ಕಾಡು ಹರಟೆಯಲ್ಲಿ ಕಾಲವನ್ನು ಕಳೆಯದೆ ಜ್ಞಾನಾರ್ಜನೆಯಲ್ಲಿ ಸಂಶೋಧನೆಗಳಲ್ಲಿ ಜೀವದ ಸಂತೋಷವನ್ನು ಕಾಣುವ ಅಭ್ಯಾಸ ಮಾಡಿಕೊಂಡರೆ ಅವರಂತೆಯೇ ಅದ್ಭುತರಾಗಬಹುದು. ಹಾಗಾಗಿ ಅವರಿಗೇನದು ಆಶ್ಚರ್ಯ ಆಗಲಿಲ್ಲ. ಸೊ ಇದಿಷ್ಟನ್ನ ನೀವು ಮೊದಲನೇ ಪ್ರಶ್ನೆಗೆ ಆನ್ಸರ್ ಬರೀರಿ. ಎರಡನೇದು, ನಮ್ಮ ದೇಶದ ದುರದೃಷ್ಟತೆ ಯಾವುದು ಅಂದು ಕವಿ ಹೇಳ್ತಾ ಇದ್ದಾರೆ. ಮೇಧಾಶಕ್ತಿ ಇರುವಂತಹ ಅನೇಕರು ಇತರರ ಆಕರ್ಷಣೆಗೆ ರೋಗ ಬಡಿಯುತ್ತದೆ. ವಿದ್ವತ್ತು ಸಂಶೋಧನೆಗಳಲ್ಲಿ ಸ್ವಲ್ಪ ಮೇಲೆ ಏರಿದ ತಕ್ಷಣ ತಾನು ಪ್ರೊಫೆಸರ್ ಆಗಬಲ್ಲೆನು ಎಂಬ ಕೊರಗು ಹತ್ತುತ್ತದೆ. ಈ ರೀತಿ ಇರೋದ್ರಿಂದ ಲೇಖಕರು ನಮ್ಮ ದೇಶದ ದುರಾದೃಷ್ಟ ಅಂತ ಹೇಳಿ ಅದನ್ನು ಹೇಳಿದ್ದಾರೆ. ನೆಕ್ಸ್ಟು, ಈ ಚಿತ್ರವನ್ನು ನೋಡಿ ಮಕ್ಕಳ, ಚಿತ್ರದ ಕಲಾ ಪ್ರಕಾರವನ್ನು ಹುಟ್ಟಿಕೊಂಡ ಬಗೆ, ಯಾವ ರೀತಿ ಇದು ಹುಟ್ಟುಕೊಳ್ತು ಅದನ್ನು ಬರಿಬೇಕು. ಅಲ್ಲಿ ಏನು ಮಾಡ್ತಿದ್ದಾರೆ, ತಬಲವನ್ನು ಇಟ್ಕೊಂಡು ಬಡಿತಿದ್ದಾರೆ, ಇಲ್ಲಿ ಖಡ್ಗವನ್ನು ಇಟ್ಕೊಂಡಿದ್ದಾರೆ, ಹಾಗಾಗಿ ಟಮಟೆ ಇದನ್ನು ಬಾರಿಸ್ತಾ ಇದ್ದಾರೆ. ಸೊ ಇದು ಯಾವ ರೀತಿಯ ಪ್ರಕಾರ ಅದನ್ನು ನೀವು ಬರೆದು ಹೇಳಿ, ಇದು ಮಾಡಿದ್ರೆ 2 ಅಂಕ ಸಿಗುತ್ತೆ. ಈ ಕಲೆಯನ್ನು ಯಾವ ಸಂದರ್ಭಗಳಲ್ಲಿ ಬಳಸುತ್ತಾರೆ? ಸೊ ಹಾಗಾಗಿ ಈ ಚಿತ್ರವನ್ನು ನೋಡಿ ನೀವು ಉತ್ತರವನ್ನು ಬರಿಬೇಕು. ಪ್ರಶ್ನೆ 21 ಮತ್ತು 23ಕ್ಕೆ ನೀಡಿದ ಪದ್ಯ ಆಧರಿಸಿ ಉತ್ತರಿಸಿ. ಸೊ ಇಲ್ಲಿ ಪದ್ಯ ಕೊಟ್ಟಿದ್ದಾರೆ ಮಕ್ಕಳ, ಇಲ್ಲಿ ನೋಡಿ. ಈ ಪದ್ಯವನ್ನು ಓದ್ಕೊಂಡು ಧ್ಯಾನ ಬೇಸರವಾದಾಗ ಏನು ಮಾಡುತ್ತಾನೆಂದು ಕವಿ ಹೇಳುತ್ತಾನೆ. ಸೊ ಧ್ಯಾನಕ್ಕೆ ಬೇಸರವಾದಾಗ ನಿನ್ನಾದಿಯ ಮಾಡಿಕೊಂಡು ಕನ್ನಡದೊಳಗೊಂದು ಕಥೆಯ ಹೇಳಬೇಕು ಅಂತ ಹೇಳಿ ಕವಿ ಹೇಳ್ತಿದ್ದಾರೆ. ನೆಕ್ಸ್ಟ್ 23ನೇದು ಮತ್ತು 24ನೇದಕ್ಕೂ ನೋಡಿ, ಇಲ್ಲೇ ಇದೆ. ಗುರುವಿಂದು ಬೆಸೆಸ ಭಿಕ್ಷೆಗೆ ಬರುತ್ತಿರೇ, ಪೀಡಿತಂದೆ ಮನ ದೆಸೆಯಿಂ, ಭಯಂ ಪುರುಳಿಲ್ಲ ನಿನ್ನ ಕೇಡಂ, ಪರಿವೀಕ್ಷಿಸಿ ಕರುಣದಿಂ ತಲ್ಲಣಿಸಿದೆ ದೆಪ್ಪಮ್ಮ. ಅಭಿರುಚಿ ತಲ್ಲಣಗೊಳ್ಳಲು ಕಾರಣವೇನು? ಮಹಾರಾಜರ ಆಳ್ವಿಕೆಯ ಕಾಲದಲ್ಲಿ ಮೈಸೂರು ಕಲಾವಿದರಿಗೆ ಪ್ರೋತ್ಸಾಹ ನೀಡುವ ಕೇಂದ್ರವಾಗಿತ್ತು. ತುತ್ತಿನ ಚೀಲ ತುಂಬಿಸುವ ಸಲುವಾಗಿ ರಂಗರಾವ್ ಕುಟುಂಬ 1940ರ ಸುಮಾರಿಗೆ ಮೈಸೂರಿಗೆ ಸ್ಥಳಾಂತರಗೊಂಡಿತು. ಪಂಡರೀಬಾಯಿಯವರ ಕುಟುಂಬ ಮೈಸೂರಿಗೆ ಸ್ಥಳಾಂತರಗೊಳ್ಳಲು ಕಾರಣವೇನು? ಸೊ ಅಲ್ಲೇ ಕೊಟ್ಟಿದ್ದಾರೆ ನೋಡಿ, ಮೈಸೂರಿನ ಆಳ್ವಿಕೆಯಲ್ಲಿ, ಮಹಾರಾಜರ ಆಳ್ವಿಕೆಯಲ್ಲಿ ಮೈಸೂರು ಕಲಾವಿದರಿಗೆ ಪ್ರೋತ್ಸಾಹ ನೀಡ್ತಾ ಇತ್ತು, ಮತ್ತು ತುತ್ತಿನ ಚೀಲವನ್ನು ತುಂಬಿಸುವ ಸಲುವಾಗಿ ಅವರು ಸ್ಥಳಾಂತರವನ್ನು ಗೊಳ್ತಾರೆ. ಇದಿಷ್ಟು ಆನ್ಸರನ್ನು ಬರೆದ್ರೆ ಸಾಕು. 25ನಿಂದ, ಹೊಳೆಬಾಗಿಲಿನಲ್ಲಿ ನಿಮ್ಮ ಮನದ ಬಾಗಿಲು ತೆರೆದುಕೊಳ್ಳುತ್ತದೆ, ದಡ ಈಗ ಸಮೀಪಿಸುತ್ತಿದೆ, ಹೊಳೆಯ ಅಂಚು ದಡದ ಅಂಚಿಗೆ ಸೇರಿ ಜಾಗ ಆಗೋ ಕಾಣುತ್ತಿದೆ, ಪಯಣ ಮುಗಿದಿದೆ. ಲಾಂಚು ತನ್ನ ಪಯಣ ಮುಗಿಸಿದಾಗ ಜನರು ಹೇಗೆ ಹೊರಡುತ್ತಾರೆ? ಸೊ ಲಾಂಚು ಪಯಣ ಲಾಂಚಿನಲ್ಲಿ ಪಯಣ ಮುಗಿಸಿದ ನಂತರ ಹೇಗೆ ಹೊರಡುತ್ತಾರೆ ಜನರು ಅಂತ ಹೇಳಿದ್ರೆ, ಸೊ ದಡ ಸಮೀಪಿಸಿದ್ದು ಕಾಣಿಸ್ತಾ ಇದೆ, ಹಾಗಾಗಿ ಮನದ ಬಾಗಿಲನ್ನು ತೆರೆದುಕೊಳ್ಳುತ್ತಾರೆ. ಹೊಳೆ ಬಾಗಿಲಿನಲ್ಲಿ ಮನದ ಬಾಗಿಲನ್ನು ತೆರೆದುಕೊಂಡು ದಡ ಈಗ ಸಮೀಪಿಸುತ್ತಿದೆ ಅಂತ ಹೇಳಿ ಹೊರಗಡೆ ಹೊರಡ್ತಾರೆ. 26ನೇದು, ನನ್ನಾಸೆ ಕವನದಲ್ಲಿ ಕವಿಯತ್ರಿ ಮುಸ್ಸಂಜೆಯ ಹೊಸ್ತಿಲಿನಲ್ಲಿ ದಿಕ್ಕಿಲ್ಲದೆ ನರಳಾಡುವ ದೀನರ ಊರುಗೋಲು ನಾನಾಗಬೇಕು ಎನ್ನುವ ಮಾತಿನ ಸ್ವಾರಸ್ಯವನ್ನು ವಿವರಿಸಲಿಕ್ಕೆ ಹೇಳಿದ್ದಾರೆ. ಅದೇ ರೀತಿ 27ನೇ ಪ್ರಶ್ನೆ, ಆಗಲೇ ನಿಮ್ಮಂಗ ಪ್ರಾಣದ ಹಂಗು ತೊರೆದು ದೇಶಕ್ಕಾಗಿ ನಾನೀಗಲೇ ನಮ್ಮ ಮಕ್ಕಳಿಗಾಗಿ ಏನೂ ಮಾಡಿಲ್ಲ, ಈಗ ಇಷ್ಟಾದರೂ ನಮ್ಮಿಂದ ಆಗ್ತದಲ್ಲ ಎಂದು ದುರ್ಗಪ್ಪ ಹೇಳಲು ಕಾರಣವೇನು? ಸೊ ಇದಕ್ಕೆ ನೀವು ಸ್ವಂತವಾಗಿ ಆನ್ಸರನ್ನು ಬರಿಬೇಕು. ನೆಕ್ಸ್ಟ್ ಮೇನಲ್ಲಿ ಮಕ್ಕಳು ನಿಮಗೆ ಚಿತ್ರವನ್ನು ಕೊಟ್ಟಿದ್ದಾರೆ, ಆ ಚಿತ್ರವನ್ನು ನೋಡಿ ನೀವು ಕಾಲ ಸ್ಥಳ ಕೃತಿ ಪ್ರಶಸ್ತಿ ಅವರ ಬಗ್ಗೆ ವಾಕ್ಯ ರೂಪದಲ್ಲಿ ಬರಿಬೇಕು. ಎರಡನೇದರಲ್ಲಿ ಹಿಂಟನ್ನು ಕೊಟ್ಟಿದ್ದಾರೆ, ಹರಿಹರನ ಬಗ್ಗೆ ಕಾಲ ಕೃತಿಯನ್ನು ವಾಕ್ಯ ರೂಪದಲ್ಲಿ ಬರಿಬೇಕಾಗುತ್ತೆ, 6 ಅಂಕಕ್ಕೆ ಸಿಗುತ್ತೆ. ನೆಕ್ಸ್ಟ್ ನಿಮಗೆ ನೆಕ್ಸ್ಟ್ ಮೇನಲ್ಲಿ ಪ್ರಸ್ತಾರ ಹಾಕಿ ಗಡ ವಿಭಾಗ ಮಾಡಿ ಛಂದಸ್ಸನ್ನು ಬರೀಲಿಕ್ಕೆ ಹೇಳಿದರೆ, ಸೊ ಹಾಗಾಗಿ ನೀವು ಕರೆಕ್ಟಾಗಿ ಐಡೆಂಟಿಫೈ ಮಾಡಿ ಅದು ಕಂದ ಪದ್ಯನ, ವಾರ್ಧಕನ ಅಥವಾ ಅಥವಾ ಬಾಮಿನಿ ಷಟ್ಪದಿನ. ಸೊ ಅದನ್ನು ನೀವು ನೋಡಿ ಬರೀಬೇಕಾಗುತ್ತೆ. ನೆಕ್ಸ್ಟ್ ಅಲಂಕಾರ ಇದೆ, ಸಾವಿತ್ರಿಯ ಮುಖ ಕಮಲ ಹರಳಿತು. ಸೊ ಇದು ರೂಪಕ ಅಲಂಕಾರಕ್ಕೆ ಬರುತ್ತೆ, ಯಾಕೆಂದರೆ ಇಲ್ಲಿ ಎರಡು ಇವುಗಳಲ್ಲಿ ಯಾವುದೇ ರೀತಿಯ ಹೋಲಿಕೆ ಇಲ್ಲ, ಎರಡು ವಸ್ತುಗಳು ಅಭೇದ್ಯವಾಗಿದೆ. ಸಾವಿತ್ರಿಯ ಮುಖ ಕಮಲ, ಸಾವಿತ್ರಿಯ ಮುಖ ಕಮಲಕ್ಕೆ
ಡೈರೆಕ್ಟ್ ಕಮಲನೇ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಇದು ರೂಪಕ ಅಲಂಕಾರ ಆಗುತ್ತೆ, ಇದು ಉಪಮೇಯ, ಇದು ಉಪಮಾನ, ಇದು ಉಪಮೇಯವಾಗ್ತದೆ. ಹಾಗಾಗಿ ಇಲ್ಲಿ ಉಪಮಾನವಾದಂಥ ಸಾವಿತ್ರಿಯ ಮುಖವನ್ನು ಕಮಲಕ್ಕೆ ಹೋಲಿಸ್ತಾ ಇದ್ದಾರೆ, ಕಮಲ ಅಂತಲೇ ಹೇಳ್ತಾ ಇದ್ದಾರೆ, ಅಭೇದ್ಯವಾಗಿ ವರ್ಣಿಸ್ತಾ ಇದ್ದಾರೆ. ಸೊ ಈ ರೀತಿ ಬರೆದ್ರೆ ನಿಮಗೆ 3 ಅಂಕ ಸಿಗುತ್ತೆ. ನೆಕ್ಸ್ಟ್ ಒಂದನ್ನು ಗಾದೆಯನ್ನು ವಿವರಿಸ್ಬೇಕು. ಆರೋಗ್ಯವೇ ಭಾಗ್ಯ, ಕೂಡಿಟ್ಟದ್ದು ತನಗೆ, ಬಚ್ಚಿಟ್ಟದ್ದು ಪರರಿಗೆ. ಯಾವುದು ಬರುತ್ತೆ ಅದನ್ನು ನೀಟಾಗಿ ಅದರ ಗಾದೆಯ ಇಂಟ್ರಡಕ್ಷನ್ ಕೊಟ್ಟು ಆಮೇಲೆ ಅದರ ವಿವರಣೆ ಮಾಡಬೇಕು. ನೆಕ್ಸ್ಟ್ ಸಂದರ್ಭ ಸ್ವಾರಸ್ಯ, 18 ಅಂಕಗಳಿಗಿರ್ತವೆ ಮಕ್ಕಳ, 6 × 3 = 18. ಹಾಗಾಗಿ ಪ್ರತಿಯೊಂದಕ್ಕೂ 3 ಅಂಕ, ಚೆನ್ನಾಗಿ ಅಭ್ಯಾಸ ಮಾಡಿ. ನೆಕ್ಸ್ಟು ಪದ್ಯ ಇರುತ್ತೆ, ಸೊ ಪದ್ಯದಲ್ಲಿ ಆಪ್ಷನ್ ಇರುತ್ತೆ, ಯಾವುದು ಚೆನ್ನಾಗಿ ಬರುತ್ತೆ ಅದನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಮೌಲ್ಯವನ್ನಾಧರಿಸಿ ಸಾರಾಂಶ ಬರೀಲಿಕ್ಕೆ 4 ಲೈನ್ ಕೊಟ್ಟಿರ್ತಾರೆ. ತದನಂತರ 8-10 ವಾಕ್ಯಗಳಲ್ಲಿ ಬರೀಲಿಕ್ಕೆ ನಿಮಗಲ್ಲಿ ಚಿತ್ರ ಕೊಟ್ಟಿರ್ತಾರೆ. ವೃದ್ಧ ಮಹೇಶ್ವರ ಕವಿಯನ್ನು ಕವಿ ಹೇಗೆ ವರ್ಣಿಸಿದ್ದಾನೆ, ಅಥವಾ ಮದುವೆ ಮಂಟಪದಲ್ಲಿ ವೃದ್ಧನು ಮಾಡಿದ ಅವಾಂತರಗಳನ್ನು ವಿವರಿಸಿ. ಸೊ 2 ಆಪ್ಷನಲ್ಲಿ ಒಂದನ್ನು ಬರೀರಿ. ನೆಕ್ಸ್ಟು ಹೊಸ ಹಾಡು ಪದದ ಮೂಲಕ ನಿಮ್ಮ ಬದುಕು ಹೇಗೆ ನಿತ್ಯ ನೂತನವಾಗಬೇಕು ವಿವರಿಸಿ, ಅಥವಾ ಹೊಸ ಹಾಡು ಸಾರಾಂಶವನ್ನು ಬರೆಯಿರಿ. ಆದರೆ ನೆಕ್ಸ್ಟ್ ನಿಮಗೆ 13 ಮೇನಲ್ಲಿ ಪದ್ಯಭಾಗ ಓದ್ಕೊಂಡು ಪ್ರಶ್ನೆಗಳಿಗೆ 2-2 ಅಂಕಕ್ಕೆ ಇರ್ತದೆ. ಸಿದ್ಧಾರ್ಥನು ತನಗೆ ಆದ ಜ್ಞಾನದ ಅನುಭವವನ್ನು ಜನರಿಗೆ ತಿಳಿಸಲು ಹೇಗೆ ಬರ್ತಾನೆ? ಸೊ ಇದಕ್ಕೆ ನೀವು ಆನ್ಸರನ್ನು ಏನೂ ಗೊತ್ತಾಗಲಿಲ್ಲ ಅಂದರೆ ಮಕ್ಕಳು ಇಲ್ಲಿಂದ ಬರೀರಿ. ಎಲ್ಲಿಂದ ಅಂತೇಳಿದ್ರೆ, ಪ್ರಪಂಚದ ಐಹಿಕ ಸುಖಗಳಿಂದ ದೂರವಾದ ಸಿದ್ಧಾರ್ಥನ ಮನಸ್ಸು ಸಂತೋಷದಿಂದ ನಲಿಯಿತು. ಕಾಡಿನ ತುಂಬ ಪ್ರೀತಿ ಎಂದು ಹಲೆಯ ನೀರಿನಂತೆ ಹರಿಯಿತು. ಹಕ್ಕಿಗಳ ಗೂಡಿನಲ್ಲಿ ಹಾಡು ಕಟ್ಟಿ ಹೊಸರಾಗ ಹಾಡುವಂತೆ, ಹೂವಿನಲ್ಲಿರುವ ಮಕರಂದವನ್ನು ಸವಿಯಲು ದುಂಬಿಯ ಹೂವನ್ನು ಸೇರುವಂತೆ, ಮರಗಿಡಗಳು ಪರಸ್ಪರ ಅಪ್ಪಿಕೊಂಡು ಕುಣಿಯುವಂತೆ, ಸಿದ್ಧಾರ್ಥನು ತನಗಾದ ಜ್ಞಾನದ ಅನುಭವವನ್ನು ಜನರಿಗೆ ತಿಳಿಸಲು ಸಂತೋಷದಿಂದ ಬರ್ತಾನೆ. ಸೊ ಅದು ಬರೀಬೇಕು. ಸಿದ್ಧಾರ್ಥನಿಗೆ ಜ್ಞಾನೋದಯವಾದಾಗ ಪ್ರಕೃತಿಯಲ್ಲಾದ ವಿಸ್ಮಯಗಳನ್ನು ತಿಳಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ ಮಕ್ಕಳು. ಮರದ ಆಶ್ರಮದ ಪಡೆದ ಬಳ್ಳಿಯು ಹೂ ಹರಳಿ ಸುಗಂಧವನ್ನು ಹೊರಸೂಸಿತು. ತಾಯಿ ಹಕ್ಕಿಗೊಂದು ತನ್ನ ಮರಿಗೆ ಆಹಾರವನ್ನು ಕೊಟ್ಟು ಸಂತೋಷದಿಂದ ಹಾರಾಡಿತು. ಇರುವೆಗಳು ಹುತ್ತದಿಂದ ಸಾಲು ಸಾಲಾಗಿ ಹೊರಬರುವಂತೆ, ಬೆಳ್ಳಕ್ಕಿಗಳ ಗುಂಪು ಗುಂಪಾಗಿ ಉದ್ದನೆಯ ಸಾಲು ಮೂಡಿ ಆಕಾಶಕ್ಕೆ ಹೇಣಿ ಹಾಕಿದಂತೆ ಪ್ರಕೃತಿಯಲ್ಲಿ ವಿಸ್ಮಯ ಕಂಡುಬಂದಿತು. ಸೊ ಇದನ್ನು ನೀವು 2ನೇ ಪ್ರಶ್ನೆಗೆ ಉತ್ತರವಾಗಿ ಬರೆದ್ರೆ ನಿಮಗೆ ಒಟ್ಟಾರೆ ಈ ಒಂದು ಪದ್ಯಭಾಗದಿಂದ 4 ಅಂಕ ಸಿಗುತ್ತೆ. ನೆಕ್ಸ್ಟ್ ಲೆಟರ್ ರೈಟಿಂಗ್ ಇರುತ್ತೆ ಮಕ್ಕಳ. ಒಂದು ವ್ಯವಹಾರಿಕ ಪತ್ರ, ಮತ್ತಿನ್ನೊಂದು ವೈಯಕ್ತಿಕ ಪತ್ರ. ಅಡ್ರೆಸ್ ಅವರೇ ಕೊಟ್ಟಿರ್ತಾರೆ, ಅದನ್ನು ನೋಡಿ ಪ್ಯಾಟ್ರನನ್ನು ಅಭ್ಯಾಸ ಮಾಡಿ. ಆಲ್ರೆಡಿ ನಾನು ಮಾಡೆಲ್ ಕ್ವಶನ್ ಪೇಪರಲ್ಲಿ ಸಂಪೂರ್ಣವಾಗಿ ನಿಮಗೆ ವಿವರಿಸಿದ್ದೇನೆ, ಅದನ್ನು ಅಭ್ಯಾಸ ಮಾಡಿಕೊಂಡು ಚೆನ್ನಾಗಿ ಬರೀರಿ, 5 ಅಂಕ ಸಿಗುತ್ತೆ. ಲಾಸ್ಟ್ ಮೇನಿಗೆ ಬಂದರೆ ನಿಮಗೆ ಪ್ರಬಂಧ ಇರುತ್ತೆ. 2ರಲ್ಲಿ ಯಾವುದಾದರೂ ಒಂದನ್ನು 15 ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಬರೀಬೇಕು. ಫಸ್ಟ್ ಪೀಠಿಕೆ, ವಿಷಯ ಬೆಳವಣಿಗೆ ಮತ್ತು ಉಪಸಂಹಾರ, ಇಷ್ಟನ್ನು ನೀವು ಕರೆಕ್ಟಾಗಿ ಬರೆದ್ರೆ ನಿಮಗೆ ಅಂಕಗಳು ಸಿಗ್ತವೆ. ಹಾಗಾಗಿ ಚೆನ್ನಾಗಿ ಪ್ರಿಪೇರ್ ಆಗಿ ನಿಮ್ಮ ಎಕ್ಸಾಮಲ್ಲಿ ಒಳ್ಳೆಯ ಅಂಕಗಳನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೆಚ್ಚಿನ ವಿಡಿಯೋಗಾಗಿ ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್.